ಇತ್ತೀಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಓಕೆ ಆದಷ್ಟು ಬೇಗ ಕಳಿಸ್ತೀನಿ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿ ನಿಮಗೆ ಕಳಿಸ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ವಿಲ್ ಸೀ ಯು ಸೂನ್ ನೆಕ್ಸ್ಟ್ ಮೀಟಿಂಗ್ ಸ್ಕೆಡ್ಯೂಲ್ ನ ಬೇಗ ಕೊಟ್ರೆ ಒಳ್ಳೇದು ಅದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಓಕೆ ಮಾಡಿದ್ರೆ ಒಳ್ಳೇದು ಓಕೆ ಮಾಡಿರೋದನ್ನ ಮೇಲ್ ಮಾಡಿದಿನಿ ಅದನ್ನ ಚೆಕ್ ಮಾಡಿ ಹೇಳಬಹುದಲ್ವಾ ನನಗೆ ಯಾವ ಮೇಲೂ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅದನ್ನ ಬೈ ಬಿಟ್ ಕೇಳಬಹುದಲ್ವಾ ನಾನು ಕೇಳಲ್ಲ ನಾನು ಇರೋದೇ ಹೀಗೆ ಬೇಕಾದ್ರೆ ಬೇರೆಯವರನ್ನ ಕೆಲಸಕ್ಕೆ ಇಟ್ಕೊಳ್ಳಿ ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ ನಮ್ಮ ಆರೋಗ್ಯದ ಬಗ್ಗೆ ತಾವು ಕೇರ್ ಮಾಡೋದು ಬೇಕಿಲ್ಲ ಮೇಲ್ ಕಳಿಸಿದ್ರೆ ಸಾಕು ಮೇಲ್ ಮಾಡಿದಿನಿ ಅದನ್ನ ಚೆಕ್ ಮಾಡಿ ಹೇಳಬಹುದು ಬಂದಿದೆ ಈಗಲಾದರೂ ಮೀಟಿಂಗ್ ನ ಸ್ಕೆಡ್ಯೂಲ್ ಮಾಡಕ ಆಗುತ್ತೋ ಇಲ್ವೋ ಅಂತ ಹೇಳಿದ್ರೆ ನಾವು ಮುಂದೆ ಏನು ಮಾಡಬಹುದು ಅಂತ ಡಿಸೈಡ್ ಮಾಡಬಹುದು ಕೇಳಿದ ತಕ್ಷಣ ಎಲ್ಲ ರೆಡಿ ಇರಲ್ಲ ಇವಾಗ ಕಳಿಸಿರೋದು ಅಂದಮೇಲೆ 10 ನಿಮಿಷ ಕಾಯಬೇಕು ಆಯ್ತು ಕಾಯ್ತೀನಿ ಒಂದು ಪರ್ಫ್ಯೂಮ್ ಆ್ಯಡ್ದು ಕಾನ್ಸೆಪ್ಟ್ ರೆಡಿ ಇದೆ ಅದನ್ನು ಅಪ್ರೂವಲ್ ಕೊಡಬೇಕು 12 ಗಂಟೆಗೆ ಮೀಟಿಂಗ್ ಇದೆ ಇನ್ನೂ 1 ಅವರ್ ಟೈಮ್ ಇದೆ ಅಲ್ಲಿವರೆಗೆ ಏನು ಮಾಡಲಿ ಭಜನೆ ಮಾಡಿದ್ರೆ ಒಳ್ಳೇದು ಅದು ನಮಗೆ ಬರಲ್ಲ ಕಡೆಪಕ್ಷ ತಮಗೆ ಗೊತ್ತಿದ್ರೆ ಹೇಳ್ಕೊಡಿ ನಾವಾದರೂ ಪ್ರಾಕ್ಟೀಸ್ ಮಾಡ್ತೀವಿ ಇರೋ ಟೈಮಲ್ಲಿ ಆ್ಯಡ್ನ ಡಿಸ್ಕಸ್ ಮಾಡಿದ್ರೆ ಆಗಲ್ವಾ ಕರೆಕ್ಟ್ ಅದ್ರ ಬಗ್ಗೆ ಬ್ರೀಫಿಂಗ್ ಕೊಟ್ರೆ ನಾವು ಸ್ವಲ್ಪ ಕೇಳಿಸ್ಕೊತೀವಿ ಸರಿ ಸೂಪರ್ಬ್ ಈ ಕಾನ್ಸೆಪ್ಟ್ ನ ಫೈನಲ್ ಮಾಡಿ ಪಾ ಕೊಬ್ಬು ಕೊಬ್ಬು ಪಾವ್ನಿ ಅಂತ ಕರಿಯಕ್ಕೆ ಏನು ಅವನಿಗೆ ಏನಿದು ಸಾವಿತ್ರಮ್ಮ ರಾಮಪ್ಪ ಬೆಳಿಗ್ಗೆ ನೀವು ಸರಿಯಾಗಿ ತಿಂಡಿನೂ ತಿನ್ಲಿಲ್ಲ ಅದಕ್ಕೆ ಇದನ್ನಾದ್ರೂ ಕೊಟ್ಟೋಗೋಣ ಅಂತ ಬಂದೆ ತಗೊಳ್ಳಿ ತಿನ್ನಿ ಎಷ್ಟು ದುರಂಕಾರ ಇವಳಿಗೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕೇಳ್ಕೊಂಡೋಗೋಣ ಅಂತ ಬಂದೆ ರಾಮಪ್ಪ ಪಾವನಿ ಹತ್ರ ಮಾತಾಡಿದ್ರ ನೀವಿಬ್ರು ಮನ್ಸ್ ಬೀಚ್ ಮಾತಾಡ್ದೆ ಈಗ ಮೌನವಾಗಿದ್ರೆ ಹೇಗೆ ಹೇಳಿ ಹೇಳಿದ ಮಾತನ್ನ ಕೇಳೋಷ್ಟು ತಾಳ್ಮೆ ಇದ್ರೆ ಅಲ್ವಾ ಸಾವಿತ್ರಮ್ಮ ನಿಮ್ಮಿಬ್ರಿಗೂ ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನಿಮ್ಮಿಬ್ರ ಕೈಗೂ ಒಂದ್ ಹಗ್ಗ ಕೊಟ್ಬಿಟ್ಟು ಅದನ್ನ ಎಳೀರಿ ಅಂದು ಇಬ್ರು ಒಂದೊಂದ್ ಕಡೆ ಎಳಿತಿದ್ರೆ ಅದ್ ತುಂಡಾಗುತ್ತೆ ಪ್ರೀತಿನೂ ಒಂದ್ ಹಗ್ಗ ಇದ್ದಾಗೆ ಅದನ್ನ ತುಂಡು ಮಾಡ್ದೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿ
ಅಲ್ಲ ಸಾವಿತ್ರಮ್ಮ. ಅದನ್ನೇ ಕಣಮ್ಮ ಹೇಳ್ತಿರೋದು. ತಪ್ಪು ಯಾರ್ ಮಾಡಿದ್ರು ಅನ್ನೋದು ಇವಾಗ ಬೇಕಾಗಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದಷ್ಟೇ ಮಾತಾಡಿ. ಮೀನು ಏನಾಯ್ತ? ಯಾಕೋ ಇವನ್ ನೆನಪು ತುಂಬಾ ಆಗ್ತಿದೆ ಕಣ್ರಿ, ಅವ್ನ ನೋಡ್ಬೇಕು ಅನಿಸ್ತಿದೆ. ಅಯ್ಯೋ, ಅವ್ನ ನೋಡ್ಬೇಕು ಅಂದ್ರೆ ಕೈಯಲ್ಲೇ ಫೋನ್ ಇದೆಯಲ್ಲ, ಫೋನ್ ಮಾಡಿ ಮಾತಾಡು. ಇಲ್ಲ ಅವ್ರ ಮನೆಗೆ ಹೋಗಿದ್ ಬಾ, ಅಥವಾ ಅವನ್ನೇ ಬರೋದು ಕೇಳು. ಬರ್ತಾನೆ ಅವನ್? ಎಲ್ಲಿ ಬರ್ತಾನೆ? ಅವ್ನ ಹೆಂಡತಿನೂ ಒಪ್ಕೋಬೇಕು ಅಂತ ಕಂಡೀಷನ್ ಹಾಕಲ್ವಾ? ಅಯ್ಯೋ ನಾರಾಯಣ, ಮಗ ಬೇಕು ಅಂದ್ರೆ ಸೊಸೆನ ಸೊಸೆ ಅಂತ ಒಪ್ಕೋಬೇಕಪ್ಪ. ಹೋಗಿ ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ. ಹಲೋ ಅಮ್ಮು, ಈ ಅಮ್ಮ ನಿನಗೆ ನೆನಪಿದ್ದಾಳೇನಪ್ಪ? ಯಾಕಮ್ಮು ಹೀಗೆ ಮಾತಾಡ್ತಾ ಇದೀಯಾ? ಇನ್ನೇನು, ಹೋಗ್ಲಿ, ಒಂದ್ಸಲನಾದ್ರೂ ಈ ಅಮ್ಮನ್ ನೋಡಕ್ ಬಂದಿಯಾ ನೀನು? ಹೋಗ್ಲಿ, ಬದುಕಿದಾಳ ಅಂತ ಒಂದು ಫೋನ್ ಆದ್ರೂ ಮಾಡಿದೀಯಾ ನೀನು? ಅಂದ್ರೆ ನಿನಗೆ ನಾವು ಯಾರು ನೆನ್ಪಿಗೆ ಬರ್ದೇ ಇರೋಷ್ಟು ನಿನ್ ಹೆಂಡತಿ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾಳ? ಅಮ್ಮು, ನಿನ್ ಹೆಂಡತಿನ ನೀನ್ ಎಲ್ಲಿ ಬಿಟ್ಕೊಡ್ತೀಯಾ ಹೇಳು. ಸರಿ, ಆ ವಿಷಯ ಬಿಡಿ, ನೀವು ಹೇಗಿದ್ದೀರಾ? ಅದನ್ನ ಕೇಳೋದ್ಕಿಂತ ಒಂದ್ಸಲ ಬಂದು ನೋಡ್ಬಹುದಲ್ವಾ ನೀನು? ಬರ್ತೀನಿ ಅಮ್ಮು. ಹಾಗಾದ್ರೆ ಇವತ್ತೇ ಬರ್ತೀಯ? ಇವತ್ತಾ? ಹೌದು ಕಣೋ, ನಿನ್ನ ನೋಡ್ಬೇಕು ಅನಿಸ್ತಿದೆ, ಒಂದ್ಸಲ ಬಂದು ಹೋಗೋ. ಯಾಕೋ ಸುಮ್ಮನಾಗ್ಬಿಟ್ಟೆ. ಸಾರಿ ಅಮ್ಮು, ಇವತ್ ಸ್ವಲ್ಪ ಪ್ರಾರ್ಥನನ್ನ ಕ್ಯಾಂಟೀನ್ ಜಾಗ ನೋಡೋದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅಂದ್ರೆ ನಿನಗೆ ನಿನ್ ತಾಯಿಗಿಂತ ನಿನ್ ಹೆಂಡತಿನೇ ಹೆಚ್ಚಾಗ್ಬಿಟ್ಲು ಅಲ್ವಾ? ಅಮ್ಮು, ನನಗೆ ನೀವು ಪ್ರಾರ್ಥನೆ ಇಬ್ರು ಒಂದೇ. ಅದು ಬರೀ ನಿನ್ ಬಾಯಿ ಮಾತಲ್ಲ ಅಷ್ಟೇನೆ. ಹಾಗಲ್ಲ ಅಮ್ಮು. ಸರಿ, ಇವತ್ತಿನ ಕೆಲಸ ಮುಗಿಸ್ಕೊಂಡು ನಾನು ಇನ್ನೊಂದು ದಿನ ಬರ್ತೀನಿ. ಅಂದ್ರೆ ನೀನ್ ಇವತ್ತು ಬರಲ್ಲ ಅಂತಾಯ್ತು? ಅಮ್ಮು ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪ್ರಾರ್ಥನೆ ಕರ್ಕೊಂಡು ನಾನು ಹೋಗ್ಲೇಬೇಕು. ಸರಿ, ನಿನ್ ಇಷ್ಟ ಬಂದಾಗ ಮಾಡು. ಅಮ್ಮು ಏನಾಯ್ತ ಮೀನು? ಅವನ್ ಬರಲ್ವಂತೇರಿ? ಹಂಗ ನನ್ನ ಮಗ ಚೇತೆ, ಅವನ್ ಹಂಗಂದಿರೋಕ್ ಸಾಧ್ಯನೇ ಇಲ್ಲ. ಏನೋ ಕೆಲ್ಸ ಇರ್ಬೇಕು, ನಾಳೆ ನಾಡಿದ್ದ ಬರ್ತಾನ್ ಬಿಡು. ನನಗಂತೂ ಅವನನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಸೀದಾ ಅವ್ರ ಮನೆಗೆ ಹೊಟ್ಟೋಗ್ತೀನಿ. ಇವತ್ತು ಹೋಗ್ತಾ ಇದ್ದೀನಿ, ಬರ್ತೀಯ ನೀನು? Thank you.
ಏನಾದ್ರೂ ಕೇಳ್ಬೇಕು ತಾನೆ? ನಾನು ಯಾಕೆ ಕೇಳಲಿ? ನಾನು ಏನಾದ್ರೂ ಹೇಳಲಿ ಅಂತನಾದ್ರೂ ನೀವು ಕೇಳ್ಬೇಕಲ್ವಾ? ನಾನು ಕೇಳಲ್ಲ. ನೀವು ಎಷ್ಟೊತ್ತು ಹೀಗೆ ಕೂತಿರ್ತೀರಾ ಅಂತ ನಾನು ನೋಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮಅಮ್ಮ ನೋಡಿದ ಹುಡುಗಿನ ಓಕೆ ಮಾಡಿದ್ದೀರಾ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿರೋರು ನೀವು, ನಾನಲ್ಲ. ಕಣ್ಣು ಕಿವಿ ಮನುಷ್ಯನ್ಗೆ ಮೋಸ ಮಾಡಬಹುದು ಪಾವನಿ, ಒಂದ್ಸಲ ಕೇಳಿದನ್ನ ನೋಡಿದನ್ನ ಕ್ಲಾರಿಟಿಗೆ ತಗೊಂಡು ಅರ್ಥ ಮಾಡ್ಕೋಬಹುದಲ್ವಾ? ಮನುಷ್ಯರು ಮೋಸ ಮಾಡಲ್ವಾ? ಆಕ್ಚುಲಿ ಅಲ್ಲಿ ನಡೆದಿದ್ದೆ ಬೇರೆ. ನೋಡುದ್ನಲ್ಲ, ನಿಮ್ ಲೆವೆಲ್ಗೆ ತಕ್ಕಾಗಿರೋ ಹುಡುಗಿನ ನಿಮ್ಮಅಮ್ಮ ನೋಡಿದ್ರು, ಅದನ್ನ ನೀವು ಓಕೆನೂ ಮಾಡಿದ್ರಿ, ಅದೇ ತಾನೇ ನಡೆದಿದ್ದು. ಪ್ಲೀಸ್, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ, ಬಿ ಸೀರಿಯಸ್. ನಾನೇನ್ ಜೋಕ್ ಮಾಡ್ತಿಲ್ಲ. ಏನಾಯ್ತು ಅಂತ ಕೇಳೋ ಅಷ್ಟು ತಾಳ್ಮೆನೂ ಇಲ್ವಾ? ಅದನ್ನ ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ. ನೀವು ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರ? ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ? ಏನಾಯ್ತು ಅಂತ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪಾವನಿ. ನಾನೇನ್ ಚಿಕ್ಕ ಮಗು ಅಲ್ಲ. ಕಡೆ ಪಕ್ಷ ಚಿಕ್ಕ ಮಕ್ಕಳಿಗೆ ಹೀಗಲ್ಲ ಹಾಗಂತ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ನಿಮ್ಗ ಯೋಚನೆನೂ ಇಲ್ಲ, ಶಕ್ತಿನೂ ಇಲ್ಲ. ಹೌದು, ನಂಗೆ ಅರ್ಥ ಆಗಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ನಾನೊಬ್ಳು ಹುಚ್ಚಿ, ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ಮನ್ಸ್ ಹಾಳು ಮಾಡ್ಕೋತೀನಿ ಅಷ್ಟೇ. ಹಾಗಿದ್ಮೇಲೆ ನೀವು ನನ್ನ ಹತ್ರ ಮಾತಾಡೋದಕ್ಕೆ ರೆಡಿ ಇಲ್ಲ ಅಲ್ವಾ? ಹಾಗೆ ತಿಳ್ಕೊಳ್ಳಿ. ಸರಿ, ನಿಮಗೆ ಹೇಗ ಅನ್ಸುತ್ತೋ ಹಾಗೆ ಮಾಡಿ, ನಾನು ಇನ್ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಕನ್ಸಿನ್ ಗೋಪುರ ಕಳಚ್ಬಿತ್ತ? ವಾಟ್? ಆಸೆಯನ್ನು ಕುದುರೆ ಬೆನ್ನೇರಿ ಕನಸುಗಳನ್ನ ಈಡೇರಿಸ್ಕೊಳಕ್ ಹೊರಟಿದ್ದೆ ನೀನು, ಆದ್ರೆ ಸವಾರಿ ಅರ್ಧಕ್ಕೆ ಕಟ್ಟಾಗಿ ಕನಸು ಕನ್ಸಾಗೆ ಉಳಿತಲ್ವಾ? ನನ್ ಮಗನ್ ವಿಚಾರಕ್ ಬರ್ಬೇಡ ಅಂತ ಹೇಳ್ತಾನೆ ಇದ್ದೆ, ಆದ್ರೆ ನೀ ನನ್ ಮಾತು ಕೇಳಲೇ ಇಲ್ಲ. ಹಾಗಂತ ನಾನ್ ನಿನಗ್ ಹೆದರ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ. ನಿನಗಿದ್ದ ದಾರಿನ ಹೇಗ್ ಕ್ಲೋಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದನ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದೆ. ಇನ್ನಾದ್ರೂ ನನ್ನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಂಡು ಹಿಂದೆ ಸರಿಯೋ ದಾರಿ ನೋಡು. ಇಷ್ಟೇನಾ, ಬೇರೆ ಏನಾದ್ರೂ ಇದೆಯಾ? ನನ್ನ ಮಗನಿಗೆ ನನ್ನ ಲೆವೆಲ್ಗೆ ತಕ್ಕನಾದ ಹುಡುಗಿನ ನೋಡಿ ಆಗಿದೆ. ಆದಷ್ಟು ಬೇಗ ಮದ್ವೆ ಮಾತುಕತೆ ಆಗಿ ಮದ್ವೆನೂ ಆಗೋಗತ್ತೆ. ಅದಕ್ ನಾನೇನ್ ಮಾಡ್ಬೇಕು ಹೇಳಿ? ಶರಣಾಗಿ ನೀನೇ ಹಿಂದೆ ಸರಿತಾ ಇದೀಯ. ಯುದ್ಧ ಬೇಡ ಅಂತ ಶಾಂತಿಯಿಂದ ನನ್ನ ಮಗನ್ ಮದ್ವೆ ಮಾಡ್ತೀನಿ. ನೀನು ನಿನ್ ಜೀವನ ನೋಡ್ಕೊ. ಶರಣಾಗಿದ್ಯಾರು? ಅದ್ ಸರಿ, ನಾನ್ ಹಿಂದೆ ಸರಿತೀನಿ ಅಂತ ನೀವ್ಯಾಕ್ ಅನ್ಕೊಂಡ್ರಿ? ನನ್ ಪವರ್ ನೋಡಿ ನಿಂಗ್ ಭಯ ಆಗಿರುತ್ತಲ್ಲ, ಆಲ್ರೆಡಿ ಅನುಭವಕ್ ಬಂದಿರುತ್ತೆ. ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಮೈ ಸನ್, ಸ್ಟೇ ಅವೇ ಫ್ರಮ್ ಹಿಮ್. ಇಲ್ಲ ಅಂದ್ರೆ ನನ್ ಇನ್ನೊಂದು ಮುಖನ ನೀನ್ ನೋಡ್ಬೇಕಾಗತ್ತೆ. ಹೋಗೋದೋ ಬೇಡವೋ ಅನ್ನೋದೇ ನನ್ನ ಡೌಟ್. ಅದಕ್ಕಿಂತ ಮುಂಚೆ ನನಗೊಂದು ಡೌಟ್ ಇದೆ. ಏನು? ನೀವು ಕನ್ನಡಿನ ಬಿಡ್ತಾ ಇಲ್ವೋ ಅಥವಾ ಕನ್ನಡಿ ನಿಮ್ಮನ್ ಬಿಡ್ತಾ ಇಲ್ವೋ? ಕನ್ನಡಿ ಬಿಡುತ್ತೆ, ಆದ್ರೆ ನನ್ನ ಗಂಡ ನಂಗೆ ರೆಡಿ ಆಗಕ್ ಬಿಡದೆ ಟಾರ್ಚರ್ ಮಾಡ್ತಿದ್ದಾರೆ. ಅದಕ್ ನೀವ್ಯಾಕೆ ಅವಕಾಶ ಮಾಡ್ಕೊಟ್ರಿ? ಏನ್ ಮಾಡೋದು, ನನ್ನ ಈ ಪೋಲಿ ಗಂಡ ಇಷ್ಟ ಬೇಗ ಬರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರು? ಗೊತ್ತಿದ್ರೆ ರೆಡಿಯಾಗಿ ಮನೆ ಲಾಕ್ ಮಾಡ್ಕೊಂಡು ಹೊರಗಡೆ ಕಾಯ್ತಾ ಕೂರ್ತಿದ್ದೆ. ಇನ್ನೊಂದ್ಸಾರಿ ಹೇಳಿ. ಬೇಗ ರೆಡಿಯಾಗಿ ಮನೆ ಲಾಕ್ ಮಾಡ್ಕೊಂಡು ಹೊರಗಡೆ ಕಾಯ್ತಾ ಕೂರ್ತಿದ್ದೆ. ಇವಾಗ್ಲೂ ಅಷ್ಟೇ, ಬೇಗ ರೆಡಿ ಆಗ್ಬಿಡಿ,
ಲಾಕ್ ಮಾಡ್ಕೊಂಡು ಮನೆಯೊಳಗೆ ಇದ್ ಬಿಡೋಣ. ಯಾಕೆ ಹೊರಡೋ ಮನ್ಸಿಲ್ವಾ ನಿಮ್ಗೆ? ಹಗಲೊತ್ತಲೆ ಹೆಂಡತಿ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ ಯಾವ ಗಂಡು ಜೀವ ತಾನೆ ತಡ್ಕೊಳತ್ತೆ ಹೇಳಿ? ನನಗೆಲ್ಲೂ ಹೋಗಕ್ಕೂ ಮನ್ಸಿಲ್ಲ. ಯೋ ಯುವ, ಸದಾಶಿವಂಗೆ ಅದೇ ಜ್ಞಾನ ಅಂತಾರಲ್ಲ, ಹಾಗೆ ಮಾಡ್ತಾ ಇದ್ದೀರಾ? ಹ್ಮ್, ನಿಮ್ ಧ್ಯಾನ ಮಾಡದೆ ಇನ್ಯಾರು ಧ್ಯಾನ ಮಾಡ್ಲಿ? ಮೊದ್ಲು ಆಗ್ಬೇಕಾಗಿರೋ ಕೆಲ್ಸದ ಕಡೆ ಜ್ಞಾನ ಕೊಡಿ. ಅದ್ರ ಬಗ್ಗೆನೆ ಗಮನ ಕೊಡ್ತಾ ಇರೋದು. ನಿಮ್ದು ಜಾಸ್ತಿ ಆಯ್ತು, ಈಗ ಬಿಡ್ತಿರೋ ಇಲ್ವೋ? ಹೋಗಿ ಮಾತಾಡಿ. ರೊಮ್ಯಾನ್ಸ್ ನ ಡಿಸ್ಟರ್ಬ್ ಮಾಡಕ್ಕೆ ಅನ್ಸುತ್ತೆ ಈ ಮೊಬೈಲ್ ಇನ್ವೆಂಟ್ ಮಾಡಿರೋದು. ಹೋಗಿ ನೀವು ಮಾತಾಡಿ, ಎರಡೆರಡು ನಿಮಿಷ ನಾನು ರೆಡಿ ಆಗಿ ಬರ್ತೀನಿ. ಹೋಗಿ 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 ಯುವ ಬಂದೆ. ಯುವ ಯುವ, ಡೋರಿಯಾ ಕ್ಲೋಸ್ ಮಾಡಿದ್ರಿ? ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತಾ ಇದೆ. ಹಾ, ಕ್ಯಾನ್ಸಲ್? ಯಾಕೆ? ನಿಮ್ಮನ್ನ ಮತ್ತೆ ಹೀಗೆ ನೋಡಿದ್ಮೇಲೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇದ್ಯಾಕೋ ಜಾಸ್ತಿ ಆಯ್ತು. ಮೊದಲು ಆಗ್ಬೇಕಾಗಿರೋ ಕೆಲ್ಸದ ಕಡೆ ಗಮನ ಕೊಡಿ. ಅದಕ್ಕೆ ಡೋರ್ ಕ್ಲೋಸ್ ಮಾಡಿತ್ತು. ಯುವ, ನಿಮ್ ಹುಡುಗಾಟ ಜಾಸ್ತಿ ಆಯ್ತು, ತುಂಬಾ ಪೋಲಿ ಆಗ್ತಿದ್ದೀರಾ. ನಡೀರಿ. ಸಾವಿತ್ರಮ್ಮ, ಅಯ್ಯೋ, ನೀನ್ಯಾಕಮ್ಮ ಇಲ್ಲಿಗೆ ಬರಕೋದೆ? ಅಮ್ಮೋರ್ಗೆ ಏನಾದ್ರು ನೀವು ಬಂದಿರೋ ವಿಷಯ ಗೊತ್ತಾಗ್ಬಿಟ್ರೆ ದೊಡ್ಡ ರಾದಂತ ಮಾಡ್ಬಿಡ್ತಾರೆ. ಸಾವಿತ್ರಮ್ಮ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಅದೇನಾಗುತ್ತೋ ನಾನ್ ನೋಡ್ಕೋತೀನಿ. ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ನನ್ಗೆ ಒಂದ್ ವಿಷಯದಲ್ಲಿ ಕ್ಲಾರಿಟಿ ಬೇಕು. ಸರಿ, ಅದೇನ್ ಬೇಗ ಕೇಳು. ನನ್ ಸ್ಕೂಟರ್ಗೆ ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ನಿಮಗ್ ಹೇಗ್ ಗೊತ್ತಾಯ್ತು? ಹೇಳಿ ಸಾವಿತ್ರಮ್ಮ. ಅಷ್ಟು ಕರೆಕ್ಟ್ ಆಗಿ ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋದು ನಿಮಗ್ ಹೇಗ್ ಗೊತ್ತಾಯ್ತು? ಹೇಳಿ ಸಾವಿತ್ರಮ್ಮ. ಅಯ್ಯೋ, ಆಗಿದ್ದಾಗೋಯ್ತು. ಸದ್ಯ ದೇವ್ರ ದಯದಿಂದ ಯಾರಿಗೂ ಏನೂ ಆಗ್ಲಿಲ್ವಲ್ಲ. ಆ ವಿಷಯ ಇಲ್ಲಿಗೆ ಬಿಟ್ಬಿಡಮ್ಮ. ಈಗ ಯಾಕೆ ಆ ವಿಷಯ? ಸಾವಿತ್ರಮ್ಮ, ಸತ್ಯ ಏನು ಅನ್ನೋದು ನಂಗೆ ಗೊತ್ತಾಗ್ಬೇಕು. ಹೇಳಿ. ಅಯ್ಯೋ, ಅದನ್ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಮ್ಮ. ಮೊದ್ಲು ಇದಕ್ ಉತ್ತರ ಕೊಡಿ. ಅಯ್ಯೋ, ಅದನ್ ಬಿಟ್ಬಿಡು ಅಂತ ಹೇಳದ್ನಲ್ಲ. ಅದನ್ ಬಿಟ್ರೆ ನಿನಗೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗ್ ಗೊತ್ತಾಯ್ತು. ಈ ಕೆಲ್ಸ ಮಾಡಿದ್ದು ರಾಮ್ ಅಮ್ಮ ತಾನೆ? ಹೌದು ತಾನೆ ಸಾವಿತ್ರಮ್ಮ? ನಿಮ್ ಮುಖದಲ್ಲಿರೋ ಈ ಭಯ, ಈ ಮೌನನೇ ಹೇಳ್ತಿದೆ ರಾಮ್ ಅಮ್ಮನೇ ಅಪರಾಧಿ ಅಂತ. ನೋಡಮ್ಮ ಪಾವನಿ, ಏನು ಆಗಿದ್ದಾಗೋಯ್ತು, ನನ್ ಮಾತು ಕೇಳು. ಇಷ್ಟೆಲ್ಲ ಆದ್ಮೇಲೆ ನಾನ್ ಬಿಡಲ್ಲ ಸಾವಿತ್ರಮ್ಮ. ಪ್ರಾಣ ತೆಗಿಯೋವರೆಗೂ ಯೋಚನೆ ಮಾಡಿದವ್ರನ್ನ ನಾನ್ ಬಿಡಲ್ಲ. ಯಾರದು? ಯಾರದು ಅಂತ ಕೇಳ. ಯಾರ್ದೋ ರೂಮ್ ಒಳಗೆ ಹೀಗ್ ನುಗ್ತಾ ಇದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನೀವು ಆಕ್ಸಿಡೆಂಟ್ ಮಾಡ್ಸೋದಕ್ಕೆ ಹೊರಟ್ರಲ್ಲ, ನಿಮಗ್ ಮನುಷ್ಯತ್ವ ಇಲ್ವಾ? ಒಬ್ಬರ ಪ್ರಾಣ ಅಂದ್ರೆ ನಿಮಗ್ ಲೆಕ್ಕನೇ ಇಲ್ಲ ಅಲ್ವಾ? ತಲೆ ಕೆಟ್ಟು ನನ್ ರೂಮ್ ಒಳಗ್ ಬಂದಿರೋದಲ್ದೆ ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹುಚ್ಚ ಹಿಡ್ದಿರೋದು ನಿಮಗೆ. ಒಬ್ಬರು ಪ್ರಾಣ ತೆಗಿಯೋ ಮಟ್ಟಕ್ಕೆ ಯೋಚನೆ ಮಾಡಿದಿರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನೋಡು, ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನ್ ಯಾಕೆ ಪ್ರಾಣ ತೆಗಿಲಿ? ಅದರಿಂದ ನನ್ಗೇನ್ ಲಾಭ? ನಿಮಗೇನ್ ಲಾಭ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನನ್ ಮುಂದೆ ನಾಟಕ ಮಾಡ್ಬೇಡಿ. ನಾಟಕ ಮಾಡೋದಕ್ಕೆ ನಾನ್ ಸದಾರಮೆ ಅಲ್ಲ, ದಮಯಂತಿ. ನಂದೇನಿದ್ರು ನೇರ ನೇರ ಡೈರೆಕ್ಟ್. ಅದಕ್ಕೆ ಅಲ್ವಾ ನೇರವಾಗಿ ಡೈರೆಕ್ಟ್ ಆಗಿ ನನ್ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು? ಹೇ,
ನಾನು ಯಾಕೆ ಮಾಡಿಸ್ಲಿ? ರೋಡ್ ಒಂದ್ಮೇಲೆ ಸಾವಿರಾರು ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಅದೇ ರೀತಿ ನಿನ್ ಗಾಡಿಗೂ ಆಗಿರ್ಬೋದು. ಅದನ್ನ ನಾನೇ ಮಾಡಿಸಿದ್ದೀನಿ ಅಂದ್ರೆ ಇದ್ ಹೇಗಾಯ್ತು ಅಂತಂದ್ರೆ, ಕಾಗೆ ಕೂತ್ ತಕ್ಷಣ ಕೊಂಬೆ ಮುರಿತಲ್ಲ, ಕೊಂಬೆ ಮುರಿಯೋದಿಕ್ಕೆ ಕಾಗೆನೆ ಕಾರಣ ಅಂತ ಅನ್ನೋ ಹಾಗಾಯ್ತು. ಅಂದ್ರೆ ನೀವು ನಿಮ್ ತಪ್ಪನ್ನ ಒಪ್ಕೊಳ್ಳಲ್ಲ ಅಲ್ವಾ? ಆದ್ರೆ ನಾನ್ ಹೇಳ್ತೀನಿ, ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀವೇ ನೀವೇ ನೀವೇ. ಏಯ್, ನೀವೇ ನೀವೇ ಅಂತ ಯಾಕೆ ಬಡ್ಕೋತಾ ಇದ್ಯಾ? ನಾನೇ ಅಂತ ಹೇಳೋದಕ್ಕೆ ನಿನ್ ಹತ್ರ ಏನಾದ್ರೂ ಸಾಕ್ಷಿ ಇದ್ಯಾ? ಇದೆ. ಅದ್ ಇರೋದಕ್ಕೆ ನಾನ್ ಇಷ್ಟೆಲ್ಲ ಮಾತಾಡ್ತಿರೋದು. ಏನ್ ಸಾಕ್ಷಿ ಇದೆ? ಯಾವ ಸಾಕ್ಷಿ ಇಟ್ಕೊಂಡು ಮಾತಾಡ್ತಿದ್ಯಾ ನೀನು? ನಾನ್ ತೋರ್ಸಲ್ಲ, ಅದ್ ನಿಮ್ ಕೊಡೋದು ಇಲ್ಲ ಹೇಳೋದು ಇಲ್ಲ. ಆದ್ರೆ ಇದನ್ನ ಮಾಡಿಸಿದ್ ನೀವೇ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ? ನಾನ್ ಯಾಕೆ ನಿಂಗೆ ಆಕ್ಸಿಡೆಂಟ್ ಮಾಡಿಸ್ಲಿ? ನಿಮ್ ಮಗನ್ ಲೈಫ್ ಇಂದ ಕ್ಲಿಯರ್ ಮಾಡಕ್ಕೆ. ನಿಮ್ಮ ಬೆದರಿಕೆಗೆ ನಾನು ಭಯ ಪಡ್ಲಿಲ್ಲ ಅನ್ನೋ ಕಾರಣಕ್ಕೆ. ಈ ಮೌನ, ನಿಮ್ ಮುಖದಲ್ಲಿರೋ ಆತಂಕ, ಈ ಕೆಲ್ಸನ ನೀವೇ ಮಾಡಿಸಿದ್ದು ಅಂತ ನೀಟಾಗಿ ತೋರಿಸ್ತಿದೆ. ಅಂದ್ರೆ ನೀವಿಷ್ಟೆಲ್ಲ ಮಾಡಿದ್ದು ನನ್ನ ನಿಮ್ ಮಗನಿಂದ ದೂರ ಮಾಡೋದಕ್ಕೆ ಅಂತಾಯ್ತು. ನಾನಿವಾಗ ಹೇಳ್ತೀನಿ, ಕಿವಿ ಕೊಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದನ್ನ ಚಾಲೆಂಜ್ ಅಂತಾನೆ ತಿಳ್ಕೊಳ್ಳಿ. ನಾನ್ ನಿಮ್ ಮಗನ್ನೇ ಮದುವೆಯಾಗಿ ಈ ಮನೆಗೆ ನಿಮಗೆ ಸೊಸೆಯಾಗಿ ಬಂದೆ ಬರ್ತೀನಿ. ಅದನ್ನ ಹೇಗ್ ತಪ್ಸಕ್ಕಾಗತ್ತೋ ತಪ್ಸಿ ನೋಡೋಣ.